ಏನವ ಚಿಕ್ಕ ಪಾಪು, ನಡಿ ನಡಿ, ಲೇಟ್ ಆಗ್ತಿದೆ ದೇವಸ್ಥಾನಕ್ ಹೋಗಕ್ಕೆ. ಆಮೇಲೆ ದೇವಸ್ಥಾನದಲ್ಲಿ ಹೋಗಿ ಕುತ್ಕೊಂಡ್ ಮಾತಾಡೋಣ. ಅಷ್ಟು ದೂರ ಇಲ್ಲಿಂದ ನಡ್ಕೊಂಡೋದ್ರೆ ಕಾಲೆಲ್ಲ ಬಿದ್ದೋಗುತ್ತೆ. ಇಲ್ಲಿಂದ ಇಸ್ಕಾನ್ ದೇವಸ್ಥಾನ ತುಂಬಾ ದೂರ ಇದೆ ಕಣೋ ಚಿಕ್ಕ ಪಾಪು, ನಾವು ನಡ್ಕೊಂಡು ಹೋಗಕ್ಕಾಗಲ್ಲ. ಇಲ್ಲೇ ಸ್ವಲ್ಪ ದೂರದಲ್ಲಿ ಹೋದ್ರೆ ಮೆಟ್ರೋ ಸ್ಟೇಷನ್ ಅಂತ ಇದೆ, ರೈಲ್ವೆ ಸ್ಟೇಷನ್ನು. ಆ ರೈಲಲ್ಲಿ ಹತ್ಕೊಂಡು ಬೇಗ ನಾವು ದೇವಸ್ಥಾನದ ಹತ್ರಕ್ಕೆ ಹೋಗ್ಬಿಡ್ಬೋದು ಇಸ್ಕಾನ್ ದೇವಸ್ಥಾನಕ್ಕೆ. ಅಯ್ಯೋ, ಇವ್ರ ರಾವ್ ಹೊಡಿಯ ಮೈ ಮೇಲೆ ಬರ್ತಾರಲ್ರೋ ಈ ಬೈಕ್ನವರು, ನಡ್ರಿ ನಡ್ರಿ ಸೈಡಿಗೆ. ಬೇಗ ಹಿಂಗೆ ನಡ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋ ರೈಲ್ ಹೊತ್ಕೊಂಡು ಕುತ್ಕೋಬಿಡೋಣ. ಇದು ಆ ತರದ ರೈಲ್ ಅಲ್ಲ ಕಣವ, ಇದ್ರಲ್ಲಿ ಬಿಸ್ಕೆಟ್, ಚಿಪ್ಸ್, ಸಮೋಸ ಏನು ಮಾರಲ್ಲ. ಮಾಮೂಲಿ ಓಡಾಡೋ ರೈಲೇ
ಬಂದಾಗ ಇದೆಲ್ಲ ನನಗೆ ತುಂಬಾ ಹೊಸ್ತು. ಆದ್ರೆ ಶಮಂತ್ ಅವ್ರು ಇದನ್ನೆಲ್ಲ ಪರಿಚಯ ಮಾಡಿಕೊಟ್ರು. ಹೇಗ್ ಮೆಟ್ರೋದಲ್ಲಿ ಹೋಗ್ಬೇಕು, ಹೇಗ್ ಮೆಟ್ರೋ ಇಳಿಬೇಕು ಅಂತೆಲ್ಲ ಅವ್ರು ನನಗ್ ಕಲಿಸ್ಕೊಟ್ರು. ನೋಡಿದ್ರಲ್ಲ ಫ್ರೆಂಡ್ಸ್, ಫಸ್ಟ್ ಟೈಮ್ ನಮ್ ಚಿಕ್ಕ ಪಾಪು ಮೆಟ್ರೋ ಸ್ಟೇಷನ್ ಅಲ್ಲಿ ಕುತ್ಕೋಬಿಟ್ಟು ಏನೆಲ್ಲ ತರ್ಲೆ ಕೆಲಸ ಮಾಡ್ತೈತೆ ಅಂತ. ಅದಕ್ಕೇನು ಗೊತ್ತಕ್ಕಲ್ಲ ಪಾಪ. ನಮ್ ಚಿಕ್ಕ ಪಾಪುಗೆ ಒಂದಕ್ಕೆ ಎರಡಕ್ಕೆ ಅರ್ಜೆಂಟ್ ಆಗ್ಬಿಟ್ಟಿದೆ. ರೈಲ್ ಇಳಿದ ಕೂಡ್ಲೆ ಎಲ್ಲಾದ್ರೂ ಒಂಚೂರು ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಸರಿ ಫ್ರೆಂಡ್ಸ್, ನೀವೆಲ್ಲ ಮೆಟ್ರೋ ಸ್ಟೇಷನ್ ಅಲ್ಲಿ ಯಾವ್ಯಾವ ತರ ಓಡಾಡಿದೀರಾ, ಎಲ್ಲೆಲ್ಲಿಗೆ ಓಡಾಡಿದೀರಾ ಅಂತ ಒಂಚೂರು ಕಮೆಂಟ್ ಮಾಡ್ಬಿಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ ಅಲ್ಲಿ ಶೇರ್ ಮಾಡಿ, ಚುಪ್ಪೀಸ್ ಕಾರ್ಟನ್ ಮಾತ್ರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯ್ತಾ. ಥ್ಯಾಂಕ್ ಯು.